ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ ಅಂತ ಹೇಳ್ತಾ ಇರೋದು ಅದು ಜ್ಯೋತಿಷಿ ಲೆಕ್ಕಾಚಾರ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಧಾನಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ಗೆ ಬಹುಮತ ಕೊಟ್ಟಿರಲಿಲ್ಲ, ಬಿಜೆಪಿಗೆ ಎಲ್ಲರೂ 100 ಸೀಟುಗಳು ಲಭಿಸಲಿವೆ ಎಂದರು. ನಮಗೆ ನೆಕ್ ಟು ನೆಕ್ ಫೈಟ್ ಇದೆ ಎಂದೇ ಸರ್ವೆಗಳು ಹೇಳಿದ್ವು ಎಂದು ಮುಂಬರುವ ಲೋಕಸಭಾ ಚುನಾವಣೆಯ ಬಗ್ಗೆ ಹಲವು ಸಂಸ್ಥೆಗಳು ಮಾಡಿರುವ ಸರ್ವೆಗಳ ಬಗ್ಗೆ ಮಾತನಾಡಿದರು. ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದಕ್ಕೆ ಪ್ರಿಡಿಕ್ಟ್ ಆಗ್ತಾ ಇದೆ. ನೀವು ಹೇಳ್ತಾ ಇದ್ರೆ ಇಸ್ರಿ ಅವರಿಗೆ ಅದು ಮುಳುವಾಗುತ್ತೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಿಡಿಕ್ಟ್ ಅದು ಜ್ಯೋತಿಷ್ಯದ್ದು. ಎರಡ್ ಸಾವಿರದ 2023 ಕಾಂಗ್ರೆಸ್ ಬರಲ್ಲ ಅಂತಲೂ ಕೆಲವು ಸರ್ವೆಗಳು ಪ್ರಿಡಿಕ್ಷನ್ ಮಾಡಿದ್ರು. ಹೌದಾ? ಅಲ್ಲ ಹೌದು ತಾನೇ, ಅಲ್ಲ ಹೌದು ತಾನೇ, ಅಲ್ಲ ಅಲ್ಲ ಇಲ್ಲ ಇಲ್ಲ, ಅಸೆಂಬ್ಲಿಯಲ್ಲೂ ನಮ್ಮನ್ನ ಫುಲ್ ಕೊಡ್ಸಿ ಫುಲ್ ಎಲ್ಲರೂ ಕೊಟ್ಟಿರ್ಲಿಲ್ಲ, ದಯವಿಟ್ಟು ಕ್ಷಮಿಸಿ. ಬಿಜೆಪಿಗೇನೆ ಜಾಸ್ತಿ ಕೊಟ್ಟಿದ್ದು, ಬಿಜೆಪಿಗೆ ಅಲ್ಲ 67 ಅಲ್ಲ, ಯಾರು ಕೊಟ್ಟೇ ಇರಲಿಲ್ಲ 67, ಎಲ್ಲರೂ ಅಟ್ಲೀಸ್ಟ್ 90. ಹಾ, ನೆಕ್ ಟು ನೆಕ್ ಆದ್ರೂ ನಮಗೂ ನೆಕ್ ಟು ನೆಕ್ ಅಂತಾನೆ, ಕೋಲಿಷನ್ ಅಂತಾನೆ. ಎಲ್ಲ ಹಂಗೆ ಮಧ್ಯೆ ಇರೋರು ಹಂಗೆ ಖುಷಿ ಆಗ್ಬಿಟ್ಟಿದ್ರು, ಯಾರು ಹೋಗಿ ಬಿಜೆಪಿ ಜೊತೆ ಸೇರ್ಕೊಂಡಾರಲ್ಲ, ಖುಷಿಯಾಗಿದ್ರು, ಏನು ನಾವು ಹಬ್ಬ ಮಾಡ್ಬೋದು ಅಂತೇಳಿ. ಆದರೆ ರಾಜ್ಯದ ಜನರು ಆ ಥರ ತೀರ್ಮಾನ ತಗೊಳ್ತಾರೆ. ನೋಡಿ, ಸರ್ಕಾರ ಯಾರ ಕೈಯಲ್ಲಿದೆ ಆ ಕಡೆ ಯೂಶ್ವಲಿ ಸಂಸದರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಅದು ಒಳ್ಳೆಯದು. ಅದನ್ನು ನಾನು ನಿಮ್ಮ ಮೂಲಕ ಈ ಜಿಲ್ಲೆಯ ಜನತೆಗೆ, ಈ ರಾಜ್ಯದ ಜನತೆಗೆ ಮನವಿ ಮಾಡ್ತೀನಿ. ಕೆಲಸ ಕಾರ್ಯಗಳು ಆಗಬೇಕು ಅಂತ ಹೇಳಿದರೆ ಅಧಿಕಾರ ಒಂದು ಭಾಗದಲ್ಲಿ ಇರಬೇಕಾಗ್ತದೆ, ಅದು ಆಗುತ್ತೆ ಅಂತ ವಿಶ್ವಾಸ ನನಗೆ. ಸಮೀಕ್ಷೆಯನ್ನು ಮೀರಿಸಿ ರಿಸಲ್ಟನ್ನು ನಾವು ಕೊಡ್ತೀವಿ. ಏನು ಅಂತ ಹೇಳಿದರೆ, ರಾಘವೇಂದ್ರವ್ರದ್ದು ಏನಿತ್ತು ಮುಖ್ಯಮಂತ್ರಿಗಳ ಮಗ ಅನ್ನೋದಲ್ಲದೆ ಏನಿತ್ತು? ನೀವೇನಾದ್ರು ಈ ಪ್ರಶ್ನೆ ಕೇಳಿದ್ರ? ಈ ದೇಶದೊಳಗೆ ಯಾರು ಎಲ್ಲಿ ಬೇಕಾದ್ರೂ ನಿಲ್ಬೋದು, ಪಕ್ಷ ತೀರ್ಮಾನ ಮಾಡಿದ ಮೇಲೆ ನಿಲ್ತಕ್ಕಂಥ ಜವಾಬ್ದಾರಿ ಒಬ್ಬ ಕಾರ್ಯಕರ್ತರಾಗಿ ಅವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ. ಅದನ್ನು ಹೋಗ್ಬಿಟ್ಟು ನೀವು ಇಲ್ಲ ಎಷ್ಟು ಸತಿ ಬಂದಿದ್ರೆ, ಏನು ಎಷ್ಟು ಸತಿ ಬಂದ್ರಂತ ಏನು ಇವ್ರು ಲೆಕ್ಕ ಇಟ್ಕೊಂಡು ಬಂದಿದ್ರಂತ ಮುಂಚೆ? ನಿರ್ಮಲಾ ಸೀತಾರಾಮ್ ಎಷ್ಟು ಸತಿ ಬಂದ್ರಿ? ವೆಂಕಯ್ಯ ನಾಯ್ಡು ಅವರು ಕೂಡ ಆ ಸತಿ ಸಂದರ್ಭದಲ್ಲಿ, ಇವಾಗಿಲ್ಲ. ಎಷ್ಟು ಇನ್ನು ಎಷ್ಟು ಎಷ್ಟು ಜಂಡದ್ ಕೊಡ್ಬೇಕು ನಿಮಗೆ? ನಾ ಹೇಳ್ತಾರಲ್ಲ, ಈ ಥರ ಲೆಕ್ಕ ಎಲ್ಲ ತಗೊಳಕ್ಕೆ ಹೋಗ್ಬೇಡಿ. ಅದು ರಾಜಕಾರಣದೊಳಗೆ ಒಂದು ಪಕ್ಷ ಒಂದು ತೀರ್ಮಾನ ಮಾಡಿದಾಗ ಒಂದು ಪಕ್ಷದೊಳಗೆ ನಾವು ಬರ್ತೀವಿ. ನಾನು ಹಂಗೆ ಮಿನಿಸ್ಟರ್ ಅಂದ ತಕ್ಷಣ ಭಾಳ ದೊಡ್ಡ ಮನುಷ್ಯ ಆಗೋದಿಲ್ಲ, ನಾನು ಒಬ್ಬ ಕಾರ್ಯಕರ್ತನ ಥರನೇ ನಾನು ಮಾಡಬೇಕಾಗ್ತದೆ. ಮಧು ಬಂಗಾರಪ್ಪಂಗೆ ಏನು ಯೋಗ್ಯತೆ ಇದೆ ಮಿನಿಸ್ಟರ್ ಆಗೋಕ್ಕೆ? ಎರಡನೇ ಸತಿ ನಾನು MLA ಆದವನು, ಕೊಟ್ಟಿದ್ದಾರೆ ಕೆಲಸ ಮಾಡ್ತಾ ಇದ್ದೀನಿ, ಕೊಟ್ಟ ಮೇಲೆ ತಾನೇ ಕೆಲಸ ಮಾಡೋದು, ಎರಡನೇ ಸತಿ ಆಗಲ್ಲ ಅಂಥೇಳಿ ಮೂಲೆಗೆ ಕೂರ್ಸೋಕ್ಕಾಗತ್ತಾ? ಮೇನ್ ಇಶ್ಯೂಸು ಜನರ ಧ್ವನಿ ಆಗಬೇಕಾಗ್ತದೆ, ಸಾಮಾನ್ಯ ಜನರ ಧ್ವನಿ ಆಗಬೇಕಾಗ್ತದೆ. ಸರ್ಕಾರ ಇವತ್ತು ಆ ಕೆಲಸವನ್ನು ರಾಜ್ಯ ಮಟ್ಟದಲ್ಲಿ ಮಾಡಿದ್ದಾರೆ, ಅದನ್ನು ನನಗೆ ವಿಶ್ವಾಸ ಇದೆ. ಗೀತಕ್ಕವರು, ಗೀತಾ ಶಿವರಾಜ್ ಕುಮಾರ್ ಅವರು ಈ ರಾಜ್ಯದ, ಈ ಜಿಲ್ಲೆಯ ಹಾಗೂ ರಾಜ್ಯದ ಅಂತಲೂ ಹೇಳಬೇಕಾಗ್ತದೆ, ಯಾಕೆಂದರೆ ಅವ್ರದ್ದು ಕೂಡ ಈಸ್ ಎ ಸ್ಟೇಟ್ ಫೇಸ್ ವ್ಯಾಲಿಡ್. ಕಾರವಾರ ಈ ಕಡೆ ಭಾಗದಲ್ಲಿ ಸಮಸ್ಯೆ, ನನಗೆ ಮೇಯ್ನಾಗಿ ಧ್ವನಿ ಬೇಕಾಗಿರೋದು ನಮಗೆಲ್ಲರಿಗೂ ಕೂಡ. ಒಂದು ಕೇಂದ್ರ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದ